ಸಿಎಂ ಬಿಎಸ್ವೈಗೆ ಮೀಸಲಾತಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಸಿಎಂ ಭೇಟಿ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಸ್ವಾಮೀಜಿಗಳು ಈಗ ಮೂರು ಟಿಟಿ ವಾಹನಗಳಲ್ಲಿ ಬಂದಿದ್ರು ಸ್ವಾಮೀಜಿಗಳು ವಿಜಯಪುರದಿಂದ ಆಗಮಿಸಿದ್ರು ಒಂದು ನಿಯೋಗ ಆಗಮಿಸಿತ್ತು ಇದೀಗ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಇವರ ಡಿಮ್ಯಾಂಡ್ ಏನು ಅಂತಂದ್ರೆ ಮೀಸಲಾತಿ ಕೊಡಿ ವೀರಶೈವ ಲಿಂಗಾಯತ ಸಮುದಾಯದ ಒಳ ಪಂಗಡಗಳು ಅಂತ ಏನಿದೆ ಸೋ ಆ ಒಳ ಪಂಗಡಗಳಿಗೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಒಟ್ಟು ಇರೋದೀಗ 106 ಒಳ ಪಂಗಡಗಳು ಎಲ್ಲವಕ್ಕೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಒಟ್ಟು 3 ಟಿಟಿ ವೆಹಿಕಲ್ ಅಲ್ಲಿ ಬಂದಿದ್ದಾರೆ ಸ್ವಾಮೀಜಿಗಳು ಉತ್ತರ ಕರ್ನಾಟಕ ಮೂಲದವರು ಬಂದಿದ್ದಾರೆ ಸೋ ಬಂದಿ ಇವಾಗ ಸ್ವಾಮೀಜಿಗಳ ನಿಯೋಗ ಏನಿದೆ ಸೋ ಅವರು ಸಿಎಂ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಮನವಿಯನ್ನ ಕೂಡ ಕೊಟ್ಟಿದ್ದಾರೆ ಅವರ ಮನವಿ ಏನಿದೆ ಅಂದ್ರೆ 106 ಒಳ ಪಂಗಡಗಳು ಏನಿದೆ ಸೋ ಅದಕ್ಕೆಲ್ಲ ಮೀಸಲಾತಿ ಕೊಡಬೇಕು ಅಂತ ಹೇಳಿಬಿಟ್ಟು ಈಗ ವೀರಶೈವ ಲಿಂಗಾಯತ ಸಮುದಾಯದ ಒಳ ಪಂಗಡಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ 32 ಒಳ ಪಂಗಡಗಳು ಓಬಿಸಿ ಅಡಿ ಸೇರಿದೆ ಉಳಿದಂತ 74 ಒಳ ಪಂಗಡಗಳನ್ನು ಮೀಸಲಾತಿಗೆ ಸೇರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ದಿನ ಕಳೆದಂತೆ ಈ ಮೀಸಲಾತಿ ಹೆಚ್ಚಳ ಇರಬಹುದು ಮತ್ತೆ ಮೀಸಲಾತಿ ಕಲ್ಪಿಸೋದಿರಬಹುದು ಎರಡು ವಿಚಾರವಾಗಿ ಬೇರೆ ಬೇರೆ ಸಮುದಾಯಗಳಿಂದ ಯಡಿಯೂರಪ್ಪನವರಿಗೆ ಒತ್ತಡ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಯಾವ ನಿರ್ಧಾರಕ್ಕೆ ಈಗ ಸರ್ಕಾರ ಬರುತ್ತೆ ಯಡಿಯೂರಪ್ಪನವರು ಬರ್ತಾರೆ ಅನ್ನೋದನ್ನ ನೋಡಬೇಕು ಯಾಕಂದ್ರೆ ಎಲ್ಲರೂ ಈಗ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಫಸ್ಟ್ ಡೆಡ್ ಲೈನ್ ಕೊಡೋದು ಸೋ ಆ ಡೆಡ್ ಲೈನ್ ಒಳಗಡೆ ಸರ್ಕಾರ ಒಂದು ವೇಳೆ ತಮ್ಮ ಬೇಡಿಕೆಗೆ ಏನಾದರೂ ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದೆ ನಾವು ಪಾದಯಾತ್ರೆ ಇರಬಹುದು ಅಥವಾ ಉಪವಾಸ ಸತ್ಯಾಗ್ರಹ ಇರಬಹುದು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ ಕೃಷ್ಣ ಯಡಿಯೂರಪ್ಪನವರಿಗೆ ದಿನ ಕಳೆದಂತೆ ಇದಂತರ ಸ್ವಾಮೀಜಿಗಳಿಂದ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಆಲ್ರೆಡಿ ನಾವೀಗ ನೋಡ್ತಾ ಇದ್ದೀವಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ ಈಗ ಇನ್ನೊಂದು ಪಂಗಡ ಬಂದಿದೆ 3 ಟಿಟಿ ವೆಹಿಕಲ್ ಅಲ್ಲಿ ಬಂದಿದ್ದಾರೆ ಅವರೆಲ್ಲ ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ಮೀಸಲಾತಿ ಕಲ್ಪಿಸಬೇಕು ಅಂತ ಎರಡು ಒಂದು ಮನವಿಯನ್ನ ಮಾಡಿದ್ದಾರೆ ಸೋ ಯಾವ ತರ ಈಗ ಸರ್ಕಾರಕ್ಕೆ ಇದೆಲ್ಲ ಬಿಸಿ ತುಪ್ಪ ಆಗ್ತಿದೆ ಎಸ್ಪೆಷಲಿ ಯಡಿಯೂರಪ್ಪನವರಿಗೆ ಖಂಡಿತ ಶರ್ಮಿತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ ಅದಾದ ಬಳಿಕವಾಗಿ ವಿವಿಧ ಸಮುದಾಯಗಳಿಂದಾಗಿ ಮೀಸಲಾತಿಗೆ ಒತ್ತಡ ಜಾಸ್ತಿ ಆಗ್ತಾನೆ ಇದೆ ಈಗಾಗಲೇ ನಾವು ಕಾಣಬಹುದಾಗಿದೆ ಶರ್ಮಿತ ಮುಖ್ಯವಾಗಿ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನುವಂಥದ್ದು ಒಂದು ಕಡೆ ಹೋರಾಟ ಆಯಿತು ಅಂತಂದರೆ ಮತ್ತೊಂದು ಕಡೆ ಈಗಾಗಲೇ ಪಂಚಪನಹಳ್ಳಿ ಸಮುದಾಯದ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕವಾಗಿ ಮೀಸಲಾತಿ ಕೊಡಬೇಕು ಅನ್ನೋದು ದೊಡ್ಡ ಹೋರಾಟವನ್ನು ಮಾಡ್ತಿದ್ದಾರೆ ಈ ನಡುವೆ ವೀರಶೈವ ಲಿಂಗಾಯತದ ಪ್ರಮುಖವಾದಂಥ ಸ್ವಾಮೀಜಿಗಳೇನಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಪ್ರಮುಖ ಸ್ವಾಮೀಜಿಗಳು ಸುಮಾರು 40ಕ್ಕೂ ಹೆಚ್ಚು ಸ್ವಾಮೀಜಿಗಳು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಏನಂತಂದ್ರೆ ಶೈಕ್ಷಣಿಕವಾಗಿ ಮತ್ತೆ ಸಾಮಾಜಿಕವಾಗಿ ನಮ್ಮ ಸಮುದಾಯ ಪ್ರಮುಖವಾಗಿ ಒಳಪಂಗಡಗಳೇನಿದೆ ಅವೆಲ್ಲವೂ ಕೂಡ ಹಿಂದುಳ ಪ್ರಮುಖವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ ಹೀಗಾಗಿ ಸರಿಸಮಾನವಾಗಿ ಎಲ್ಲ ಬೇರೆ ಸಮುದಾಯಕ್ಕೆ ಅವಕಾಶವನ್ನ ಕೊಟ್ಟಂತೆ ನಮ್ಮ ಸಮುದಾಯಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಈ ಮೂಲಕವಾಗಿ ಮೀಸಲಾತಿಯನ್ನ ಕಲ್ಪಿಸಬೇಕು ಅನ್ನೋ ಒತ್ತಡವನ್ನ ಸ್ವಾಮೀಜಿಗಳು ಮಾಡ್ಕೊಳ್ತಾ ಇರುವಂತದ್ದು ಪ್ರಮುಖವಾಗಿ ವಿಜಯಪುರ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಗಾಗಿರ್ಬೋದು ಮತ್ತೆ ಪ್ರಮುಖವಾಗಿ ಈಗಾಗಲೇ ಅಂತಂದ್ರೆ ಅಂದ್ರೆ ಪಂಚಮಸಾಲಿ ವೀರಶೈವ ಲಿಂಗಾಯತ ಒಳಗೆ ಬರತಕ್ಕಂಥದ್ದು ಪಂಚಮಸಾಲಿ ಒಳ ಪಂಗಡ ಆ ಒಂದು ಸಮುದಾಯಕ್ಕೆ ಈಗಾಗಲೇ ಯತ್ನಾಳ್ ಸೇರಿದಂತ ಪ್ರಮುಖವಾದಂತಹ ಸ್ವಾಮೀಜಿಗಳು ಪಟ್ಟಣ ಹಿಡಿದಿದ್ದಾರೆ ಮೀಸಲಾತಿ ಕೊಡಬೇಕು ಅನ್ನೋದು ಈಗ ವೀರಶೈವ ಲಿಂಗಾಯತಕ್ಕೆ ಸುಮಾರು 106ಕ್ಕೂ ಹೆಚ್ಚು ಏನು ಒಳ ಪಂಗಡಗಳು ಬರ್ತವೆ ಅವೆಲ್ಲದಕ್ಕೂ ಕೂಡ ಮೀಸಲಾತಿಯನ್ನ ಕೊಡಬೇಕು ಅನ್ನೋದು ಪಟ್ಟಣ ಈಗ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳ ಬಳಿ ಹಿಡಿದಿರುವಂತದ್ದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಭರವಸೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದ್ ಕಡೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದರೆ ಸಮುದಾಯಕ್ಕೆ ಹೆಚ್ಚಿನದಾಗಿ ಏನು ಮೀಸಲಾತಿ ಕಡಿಮೆ ಇದೆ ಅದನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಪಟ್ಟಣ ಹಿಡಿದಿರುವಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ವೀರಶೈವ ಲಿಂಗಾಯತ ಸ್ವಾಮೀಜಿಗಳೇ ಸಾಕಷ್ಟು ಸಂಖ್ಯೆಯಲ್ಲಿ ಒತ್ತಡವನ್ನು ಆಗ್ತಾ ಇದ್ದಾರೆ ಹೀಗಾಗಿ ಯಾವ ಸಮುದಾಯಕ್ಕೆ ಯಾವ ರೀತಿ ಭರವಸೆಯನ್ನು ಕೊಡಬೇಕು ಮತ್ತೆ ಮುಂದೆ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬಹಳ ಟೆನ್ಷನ್ ಅಲ್ಲಿ ಇರುವಂಥದ್ದು ಈಗಾಗಲೇ ಏನಂತಂದ್ರೆ ವಾಲ್ಮೀಕಿ ಸಮುದಾಯಕ್ಕೂ ಕೂಡ ಒಂದು ರೀತಿ ಅಂದ್ರೆ ಹೆಚ್ಚಳವನ್ನು ಮಾಡೋದಕ್ಕೆ ಈಗ ನಾಗಮೋಹನ್ ದಾಸ್ ವರದಿ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ರೆ ಈಗ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಏನು ಒತ್ತಡವನ್ನು ಆಗ್ತಾ ಇದ್ದಾರೆ ಇವರಿಗೆ ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆಗೆ ಪಂಚಮಸಾಲಿಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಕೈಲಿಂದ ಏನೂ ಇಲ್ಲ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಈಗ ಇಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ಕೂಡ ಎಲ್ಲ ಒಂದ್ ಕಡೆ ಪರಿಶೀಲನೆಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾತ್ರ ಕ್ರಮವನ್ನು ಕೈಗೊಳ್ಳುತ್ತೇವೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮಾತನ್ನು ಇಲ್ಲಿರ್ತಕ್ಕಂಥ ಸ್ವಾಮೀಜಿಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಶರ್ಮಿತ ಈಗ ಮುಖ್ಯಮಂತ್ರಿಗಳು ಈಗ ಮೀಸಲಾತಿಯನ್ನು ಸರ್ಕಾರದ ಮುಂದೆ ಇದೆ ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಮುಖ್ಯಮಂತ್ರಿಗಳು ಇರುವಂಥದ್ದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮತ್ತು ಸಚಿವರ ಜೊತೆ ಚರ್ಚೆ ಮಾಡಿ ಈ ಬಗ್ಗೆ ಯಾವ ರೀತಿ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಾಗಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ